हलो एलू नमस्कार वेलकम बैक टू स्कूटी रोड यूट्यूब चानल सो इवत ना ब्लॉग नान तोर्सकोटिदीनि अंत अंद्रे तुम्बा जन केळ्तिद्रि लाइक निम्म वर्क मत्ते निम्म प्रोफेशनल मीन्स नन मेकअप आर्टिस्ट कूड एरडु हेगे बैलेंस माड्तीया अंत सो अदक्के इवत्तु ओंदु चिक्क वीडियो माडि तोर्सोण अंदुकोंडिदीनि आक्चुअली नेने नाइट 3:30 गेनो नानु अलारम इट्कोंडिद्दे बट इवाग आलरेडी 4:28 आगिबिडिदे तुम्बाने लेट आगिदे आलरेडी ननिल्लिंद 1 अवर आगुत्ते ಮತ್ತೆ ನಾನು ಹೇರ್ ಆರ್ಟಿಸ್ಟ್ ಕೂಡ ಇಲ್ಲಿಂದ ಪಿಕ್ ಮಾಡಬೇಕು ಸೋ ಆಲ್ರೆಡಿ ಟೈಮ್ ಆಗಿದೆ ಸೋ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋನ ನಾನು ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೋ ಲೈಕ್ 3:20 ಗೆ ಅಲಾರಂ ಇಟ್ಕೊಂಡಿದ್ದೆ ಅನ್ಸುತ್ತೆ ನಾನು ಎಷ್ಟು 3:30 ಗೆ 3:20 ಗೆ ಇದೊಂದು ಬೇಗ ಎಲ್ಲ ರೆಡಿ ಆಗೋಣ ಹಾಗೆ ಹೀಗೆ ಸ್ನಾನ ಮಾಡೋದು ಇವಾಗಲೇ ನನ್ನ ಕಡೆ ಸ್ನಾನ ಮಾಡೋಕೆ ಆಗಲ್ಲ ಸೋ ऑलरेडी 4:30 ಏನೋ ಸಮಥಿಂಗ್ ಆಗ್ಬಿಡಿದೆ ಲೇಟ್ ಆಗುತ್ತೆ 5:30 ಗೆ ಅಲ್ಲಿರಬೇಕು ಏನು ಮಾಡೋದು ಗೊತ್ತಿಲ್ಲ ನೋಡಣ ಲಾಸ್ಟ್ ಟೈಮ್ ಹಾಸನ್ ಹೋದಾಗ ಎಂತ ಬ್ಯಾಡ್ ಎಕ್ಸ್‌ಪೀರಿಯನ್ಸ್ ಆಗಿದೆ ಗೊತ್ತಾ ನನ್ನ ಐಬ್ರೋನ ಆಡ್ ಮಾಡ್ಬಿಟ್ಟಿದ್ದಾರೆ ನೋಡಿ ಇಷ್ಟು ಅಸಹ್ಯ ಮಾಡಿದ್ದಾರೆ ಸೋ ಡಬ್ಬಾ ತರ ಮಾಡಾಕಿದ್ದಾರೆ ನಾನು ಇಲ್ಲಿ ಏನೋ ಪ್ರಾಡಕ್ಟ್ಸ್ ತಗೊಂಡಿಲ್ಲ ಯಾಕೆಂದ್ರೆ ಇವತ್ತು ನಾನು ಸ್ಟೇ ಆಗಿರೋದು ಇವಾಗ ಇಲ್ಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಇಲ್ಲಿಂದ ಎದ್ದು ಹೋಗಿ ನಾನು रूम होगी ना रूम अली मेकअप ऐटम्स तक क्लाइंट प्लेस हो तुम जन कैन हच्तीरा मुखके अंत ऐन डेली फौंडेशन हच्तीर अंत सीरियसली नान यहाँ फौंडेशन हल गार्नियर क्रीम बिट्रे अदर्नाक वर्ष दिनों हच्ताी मुंचे स्वल्प ब्लैक स्वल्प इंजेक्शन ब्लैक इवेल पर्वा सो नहीं ट्रई मे तुम चेना नान ये रीति प्रमोशन चेना अस्टे लेट आगे नं शो के नोड़ लाइक वीडियो एस्टल हेगो वीडियो हेगो अल ऐने वीडियो मेकोनी वीडियो अदे टाइम पर्वा स्वल्प वीडियो मूँ मीन रेडी आता आगे वीडियो मोड़ अंतुटी इवगन नन ईब्रो हाँबिटे अंतरन करेक्ट मोण ಇಷ್ಟು ಬೇಜಾರ್ ಆಯ್ತು ಗೊತ್ತಾ ಲಿಟರಲಿ ನಾನು ಅಲ್ಲೇ ಅಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಈ ತರ ಮಾಡಿದ್ರಲ್ಲ ಅಂತ ನಾನು ಅಳ್ಕೊಂಡು ಮನೆಗೆ ಬಂದಿದ್ದೀನಿ ನಮ್ಮ ಅಮ್ಮ ನಗಾಡ್ತವ್ರೆ ಏ ನೀನ್ ಯಾಕೆ ಆ ಪಾರ್ಲರ್ ಹೋದೆ ನೀನ್ ಹೇಳ್ಬೇಕು ತಾನೆ ಮುಂಚೆದೆ ನಮಗೆ ಅಂತ ಅಂತವ್ರೆ ನೀನ್ ಮುಂಚೆನೇ ಹೇಳ್ಬೇಕು ತಾನೆ ಇವಾಗ ಹಾಸನಲ್ಲಿ ನಮ್ಗೆ ಏನು ಗೊತ್ತು ಯಾರು ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಏನು ಐಡಿಯಾಸ್ ಇಲ್ಲ ಸೋ ಮುನ್ನ ನಾನು ರ್ಯಾಂಡಮಾಗಿ ಹೋದೆ ಅಲ್ಲಿ ಹೋದ್ರೆ ನಂಗೆ ಈ ತರ ಮಾಡಿದ್ರು ನಮ್ಮ ಅಮ್ಮ ನಗಾಡ್ತವ್ರೆ ಆಮೇಲೆ ನಾನೇ ಹೋಗಲ್ಲ ನೀನ್ ಯಾಕೆ ಹೋದೆ ಅಂತ ಸೀರಿಯಸ್ಲಿ ನಮ್ಮ ಅಮ್ಮನೇ ನಗಾಡ್ತವ್ರೆ ನಾನೇ ಹೋಗಲ್ಲ ನೀನ್ ಯಾಕೆ ಹೋದೆ ಅಂತ ಯಪ್ಪ ನಿಜವಾಗ್ಲು ನಮ್ಮ ಅಮ್ಮ ಆಮೇಲೆ ಕಾಮಿಡಿ ಮಾಡ್ತಿದ್ದಾರೆ ಅದು ಮುಂಚೆನೇ ಹೇಳ್ಬೇಕು ತಾನೆ ಲೈಕ್ ಅಲ್ಲಿ ಹೋಗ್ಬೇಡ ಇಲ್ಲ ಇಲ್ಲಿ ಹೋಗು ಆ ಥರ ಅಂತ ಕರ್ಮ ಸೊ ಇಲ್ಲಿ ನೋಡಿ ಹೀಗಿದೆ ತುಂಬ ತೋರ್ಸೋಕ್ಕಾಗಲ್ಲ ನನ್ನ ಇಬ್ಬರು ತೋರ್ಸಿ ನೋಡ್ಕೊಳ್ಳಿ ಝೂಮಲ್ಲಿ ಈ ಥರ ಇದೆ ಹೆಂಗೇಗೋ ಮಾಡಿಬಿಟ್ಟಿದ್ದಾರೆ ಒಂದು ಲೆವೆಲಿಗೆ ಓಕೆ ಒಂದು ವಾರದಿಂದ ಒಂದು ಸ್ವಲ್ಪ ಬೆಳೆದು ಬಿಟ್ಟಿದೆ ಅದಕ್ಕೆ ಓಕೆ ಇಲ್ಲಾಂದರೆ ನಿಜವಾಗ್ಲು ತುಂಬ ಸೈ ಹೋಗಿರೋದು ನಿಮಗೆ ಒಂದು ಫ್ಯಾನ್ ಡಿಸ್ಟರ್ಬ್ ಮಾಡ್ತಾ ಇದೆ ಒಂದು ನಿಮಿಷ ಇವಾಗ ಸೌಂಡ್ ಇಲ್ಲ ನೋಡಿ ಝೂಮ್ ಅಲ್ಲಿ ನನ್ನ ಐಬ್ರೋನೇ ಹೇಗಿದೆ ಅಂತ ಇದನ್ನ ನಾನು ಕರೆಕ್ಟ್ ಮಾಡಿ ತೋರಿಸ್ತೀನಿ ಫೈನಲ್ ಇಷ್ಟು ಡಿಫರೆನ್ಸ್ ಅನ್ನಿಸ್ತಿದೆ ಅಲ್ಲ ಓಕೆ ನನಗೆ ಕರೆಕ್ಟ್ ಮಾಡ್ಕೊಳ್ಳೋಕೆ ಬರದೆ ಮಾಡ್ಕೊಂತೀನಿ ಮಾಡಕ್ಕೆ ಬರದಿಲ್ದಿರೋರು ಪಾಪ ಕೆಲವರಿಗೆ ಗೊತ್ತಾಗಲ್ಲ ಅಂದ್ರೆ ಏನು ಮಾಡ್ತಾರೆ ಇಲ್ಲಿ ನೋಡಿ ಈ ತರ ಪಾರ್ಲರ್ ಅವ್ರು ಮಾಡಿದ್ರೆ ಇಷ್ಟು ಬೇಜಾರಾಗುತ್ತಲ್ಲ ತುಂಬ ಟೈಮ್ ತಗೊಳುತ್ತೆ ಲೈಕ್ ನೋಡಕ್ಕೆ ಒಂದು 5 ಮಿನಿಟ್ಸ್ ವಿಡಿಯೋ ತುಂಬ ಈಸಿ ಅನ್ಸುತ್ತೆ ಬಟ್ ತುಂಬ ಕಷ್ಟ ನನಗಂತೂ ಯಾರು ವಿಡಿಯೋ ಮಾಡ್ಕೊಡೋರಿಲ್ಲ ನನ್ನ ತಂಗಿ ಹತ್ರ ವಿಡಿಯೋ ಮಾಡಿಸ್ತೀನಿ ಅಂತಂದರೆ ಅವ್ರ ಡಿಮ್ಯಾಂಡ್ಸ್ಗಳೆಲ್ಲ ಒಂದು ವಿಡಿಯೋಗೆ ತುಂಬ ಇರುತ್ತೆ ನನಗೆ ಕಾಜಲ್ ಇಲ್ಲ ಅಂದರೆ ಆಗಲ್ಲ ಮೀನ್ಸ್ ಚೆನ್ನಾಗೇ ಇರುತ್ತೆ ಚೆನ್ನಾಗೇ ಕಾಣಿಸ್ತೀನಿ ಕಾಜಲ್ ಇಲ್ಲ ಅಂದ್ರೂ ನಾನೇ ಒಬ್ಳು ಕಂತ ಇದ್ದೀನಿ ಬಟ್ ಕಾಜಲ್ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಸೊ ಫೈನಲಿ ಐ ಆಮ್ ರೆಡಿ
ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗಿ ಅವಳನ್ನ ಪಿಕ್ ಮಾಡಿ ಅಲ್ಲಿಂದ ಮತ್ತೆ ನಾನು ನನ್ನ ಪಿ ಜಿಗೆ ಹೋಗಿ ನನ್ನ ರೂಮ್ಗೆ ಹೋಗಿ ಅಲ್ಲಿ ತೊಗೊಂಡು ಹೋಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ. ಅವ್ನು ಸಾರಿ ಕೇಳಿ ಕ್ಲೈಂಟಿಗೆ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಮೇಕಪ್ ಅಂದ ತಕ್ಷಣ ಅರ್ಲಿ ಮಾರ್ನಿಂಗೇ ಹೋಗಬೇಕಾಗತ್ತೆ. ನಾನು ಯಾವುದೇ ರೀತಿ ಕ್ಯಾಬಲ್ಲಿ ಹೋಗಲ್ಲ, ನಂದೇ ಗಾಡೀಲಿ ನಾನು ಹೋಗ್ತೀನಿ. ನನ್ನ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಾಗ ನಾನು ಫಸ್ಟ್ ತಲೆಯಲ್ಲಿ ಬಂದಿದ್ದೆ ನನ್ನ ಗಾಡಿ ತೊಗೋಬೇಕು ಅಂತ. ಸೊ ಇದೆಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡೆ ನಾನು ಮಾಡಿದ್ದು ಏನಿಲ್ಲ ಅಂದರೂ ಇದೆಲ್ಲ ಲೈಕ್ 2-3 ಇಯರ್ಸಿಂದನು ಪ್ಲ್ಯಾನ್ ಇತ್ತು, ಬಟ್ ಯಾವುದು ಎಕ್ಸಿಕ್ಯೂಟ್ ಮಾಡೋಕ್ಕೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಸೊ ಸ್ವಲ್ಪ 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 ಅಮೌಂಟ್ನ ಸೇವಿಂಗ್ ಮಾಡಿಕೊಂಡು ಒಂದೊಂದೇ ಸ್ಟೆಪ್ಸ್ನ ನಾನು ಮಾಡ್ತಾ ಬಂದೆ. ಸೊ ಫಸ್ಟ್ ನನ್ನ ಮೈಂಡಲ್ಲಿ ಬಂದಿದ್ದೆ ಗಾಡಿ ತೊಗೋಬೇಕು, ಏಕೆಂದರೆ ಬ್ಯಾಂಗ್ಳೂರಲ್ಲಿ ನಾನು ಬಸ್ಸಲ್ಲಿ ಮೆಟ್ರೋದಲ್ಲಿ ಓಡಾಡ್ತೀನಿ ಅಂದರೆ ಅದಾಗಲ್ಲ. ಸೊ ಗಾಡಿ ಒಂದಿದ್ದರೆ ಎಲ್ಲಾದರೂ ಓಡಾಡ್ಬೋದು ಅಂತ ಅಂದ್ಕೊಂಡು ನಾನು ಗಾಡಿ ತೊಗೊಂಡಿದ್ದು. ಸೊ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗಂತೂ. ಬ್ರೈಡ್ ಅಲ್ಲವಾ, ಸಿಂಪಲ್ ಆಗಿರುತ್ತೆ ಮೇಕಪ್ಪು. ಗೃಹ ಪ್ರವೇಶ ಅಂದ ತಕ್ಷಣ ನಾವು ನಾನ್ ಬ್ರೈಡಲ್ಸ್ ಅಂತಾನೆ ಕನ್ಸಿಡರ್ ಮಾಡೋದು. ಸೊ ಅವ್ರಿಗೆ ಸಿಂಪಲ್ ಆಗಿ ಕೇಳಿದ್ದಾರೆ ಮೇಕಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿದ್ದೀನಿ, ಎಲ್ಲಾನು ತೊಗೊಂಡು ಬಂದಿಲ್ಲ. ಮತ್ತೆ ಇದು ನಂದು ಹೇರ್ ಕಿಟ್ಟು, ಸೊ ಅದೆಲ್ಲ ಎರಡನ್ನೂ ತಂದಿದ್ದೀನಿ ಮೇಕಪ್ಪು ಮತ್ತೆ ಹೇರ್ ಟೂಲ್ಸ್ ಎರಡು ಇದೆಲ್ಲ ಇಟ್ಕೊಂಡು ಬಂದಿದ್ದೀನಿ. ಸೊ ನೋಡಿ ಇದರಲ್ಲಿ ಫುಲ್ ಮೇಕಪ್ ಇಲ್ಲಿ ಇಟ್ಕೊಂಡಿದ್ದೀನಿ, ಇದರಲ್ಲಿ ಹೇರು, ಇರೋದು ಸ್ವಲ್ಪ ಮೇಕಪ್ ಇಲ್ಲಿದೆ, ಜಾಗ ಸಾಲಲ್ಲ, ಬಟ್ ಈಗ ಅಡ್ಜಸ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಮತ್ತೆ ಅಂದರೆ ಲೈಕ್ ಪ್ಲೇಸ್ ಮಾತ್ರ ಸಖತ್ತಾಗಿದೆ, ತೋರಿಸ್ತೀನಿ ಪ್ಲೇಸ್ ಹೇಗಿದೆ ಅಂತ. ಸಖತ್ತಾಗಿದೆ ಮಾತ್ರ, ಈ ಥರದೊಂದು ಬ್ಯಾಂಗ್ಳೂರಲ್ಲಿ ಒಂದು ಫ್ಲ್ಯಾಟ್ ತೊಗೊಬಿಟ್ರೆ ಸೂಪರ್ ಆಗಿರುತ್ತೆ. ಹಾಂ, ಎಷ್ಟನೇ ಫ್ಲೋರ್ನಿಂದ ನಿಂತಿದ್ದೀರಾ ನೀವು? ಇದು ಮೇಬಿ ಇದು ಎಷ್ಟನೇ ಫ್ಲೋರ್? ಸೊ ನಾವು ಊರ್ ಕಡೆ ಎಲ್ಲ ಒಂಥರ ಎಂಜಾಯ್ ಮಾಡಿದ್ರೆ ಪ್ಲೇಸಸ್ನ, ಇಲ್ಲಿ ಲೈಕ್ ಈ ಥರದ ಒಂದು ಬಾಲ್ಕನಿ ಕೊಟ್ಬಿಡ್ತಾರೆ ಎಲ್ಲ ಫ್ಲ್ಯಾಟಲ್ಲೂ, ನೋಡ್ಕೊಂಡು ಆರಾಮಾಗಿರಿ ಅಂತ. ಸಖತ್ತಾಗಿರುತ್ತೆ, ನಂದು ಡ್ರೀಮ್ ಇರೋದೇ ಬ್ಯಾಂಗ್ಳೂರಲ್ಲಿ ಒಂದು ಫ್ಲ್ಯಾಟ್ ತಗೋಬೇಕಂತ, ಬಟ್ ಅದೆಲ್ಲ ಕನಸು ಯಾವ ನನ್ನ ಸಂಸ್ಥೆ ಅಂತ ಗೊತ್ತಿಲ್ಲ, ಬಟ್ ಆಗುತ್ತೆ. ಇವ್ರದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮೇಕಪ್ಪು, ಇನ್ನೊಬ್ಬರಿದ್ದಾರೆ ಲೈಕ್ ಅವ್ರದ್ದು ಪೂಜೆ ನಡೀತಿದೆ, ಅವ್ರು ಅಲ್ಲಿಂದ ಬಂದಮೇಲೆ ಅವ್ರಿಗೂ ನಾವು ಸ್ಟಾರ್ಟ್ ಮಾಡ್ಕೊತೀವಿ. ಇವ್ರು ನಮ್ಮ ಹತ್ರ ಕೇಳಿದ್ದು ಸಿಂಪಲ್ ಮೇಕಪ್ ನ್ಯಾಚುರಲ್ ಮೇಕಪ್ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾವು ಅವರು ಏನು ಡಿಮ್ಯಾಂಡ್ಸ್ ಮಾಡ್ತಾರೋ ಅದೇ ಥರದಲ್ಲೇ ನಾವು ಮಾಡಿಕೊಡ್ತೀವಿ. ಮತ್ತು ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂದ್ಕೊಂಡಿದ್ದೀರೋ ಮತ್ತು ಆಗಿದ್ದಿರೋ ಬಿಗಿನರ್ಸ್ಗೆ ಒಂದು ಟಿಪ್ಸ್ ಹೇಳಬೇಕು ಅಂತ ಅಂದರೆ, ನೀವು ಮೇಕಪ್ ಮಾಡುವಾಗ ಲೈಕ್ ನೀವು ಕಂಫರ್ಟಬಲ್ ಆಗಿ ಕೂತ್ಕೊಂಡು ಮೇಕಪ್ ಮಾಡಿ, ಅಂದರೆ ನಿಮ್ಮ ಆಪೋಸಿಟ್ ಕ್ಲೈಂಟ್ನ ಕೂರಿಸ್ಕೊಂಡು ನೀವು ಆರಾಮಸೆಯಾಗಿ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬ್ಯಾಕ್ ಪೇನ್ ಬರಲ್ಲ, ಆಲ್ಮೋಸ್ಟ್ ಎಲ್ಲ ಮೇಕಪ್ ಆರ್ಟಿಸ್ಟಿಗೆ ಬೇಗ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಒಬ್ಬೊಬ್ಬರು ನಿಂತ್ಕೊಂಡು ಮೇಕಪ್ ಮಾಡ್ತಾರೆ. ಸೊ ಆ ತಪ್ಪನ್ನ ನೀವು ಮಾಡಬೇಡಿ. ಸೊ ಫೈನಲಿ ಮೇಕಪ್ ಮುಗ್ದಾಯ್ತು, ಇವಾಗ ನೆಕ್ಸ್ಟ್ ನನ್ನ ವರ್ಕ್ ಹೋಗ್ಬೇಕು. 12:30 ಶಿಫ್ಟ್ ಇರೋದು, ಅಂದ್ರೆ ಸೆಕೆಂಡ್ ಶಿಫ್ಟು. ಹೀಗೆ ಎರಡು ಮ್ಯಾನೇಜ್ ಮಾಡ್ತೀನಿ, ಮೀನ್ಸ್ ಇವಾಗ ಬೆಳಗ್ಗೆ ಇಲ್ಲಿ ಬಂದು ಮೇಕಪ್ ಮುಗಿಸ್ಕೊಂಡು ಮತ್ತೆ ಸೆಕೆಂಡ್ ಶಿಫ್ಟ್ ಹೋಗ್ಬಿಡ್ತೀನಿ. ಸೊ ಈ ಥರ ನನ್ನ ಕೊಲೀಗ್ಸ್ ಸ್ವಲ್ಪ ನನಗೆ ಸಪೋರ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಎರಡನ್ನೂ ಮ್ಯಾನೇಜ್ ಮಾಡ್ತೀನಿ. ಸೊ ನೀವು ಅಷ್ಟೇ, ನಾನು ಹೇಳೋದು ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ಬರೀ ಮೇಕಪ್ಗೆ ಸ್ಟಿಕ್ ಆನ್ ಆಗಬೇಡಿ, ಅಂದರೆ ಕೆಲವೊಬ್ಬರು ಫ್ಯಾಷನ್ ಇರೋರು ಓಕೆ, ಬಟ್ ಲೈಕ್ ಅಮೌಂಟ್ ಲೈಕ್ ಹೀಗೆ ಬರುತ್ತೆ ಅನ್ನೋದು ಯಾವುದು ಗ್ಯಾರಂಟಿ ಇರಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಅದ್ರ ಜೊತೆಗೆ ಇದನ್ನು ಮ್ಯಾನೇಜ್ ಮಾಡಿ ಅಂತಲೇ ನನ್ನ ಬೆಸ್ಟ್ ಸಜೆಷನ್ ಅಂತ ಕೇಳ್ಬೋದು. ಸೊ ಇವಾಗ ನಾನು ಪಾರ್ಕಿಂಗ್ ಪ್ಲೇಸ್ಗೆ ಹೋಗಿ ಗಾಡಿ ತೊಗೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಕೆಲಸಕ್ಕೆ ಹೋಗ್ತೀನಿ. ಬೈ ಬೈ, ಸಿ ಆನ್ ನೆಕ್ಸ್ಟ್ ವೀಡಿಯೋ ಗೈಸ್. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್.